I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna. Hello, welcome back to the channel. Krupa Malla, Nana Krupa. Saar aayitu, sambar aayitu, anna koyittidini. ಸ್ವಲ್ಪ ಬೇಗ ಕೆಲಸ ಆಯಿತು, ಹನ್ನೊಂದುವರೆಗೆ ಕೆಲಸ ಆಯಿತು. ಬೇಗ ಸ್ನಾನ ಮಾಡಿ ಕೆಲಸ ಮುಗಿಸ್ದೆ. ಸ್ವಲ್ಪ ನೇಲ್ ಪಾಲಿಶ್ ಹಚ್ಕೊಬೇಕು ಇವತ್ತು. ಓದ್ತಾ ಇದ್ದಾಳೆ ಮ್ಯಾಥ್ಸ್. ಅವ್ರಿಗೆ ಯಾವಾಗ ಎಕ್ಸಾಮ್ ಅಂತ ಏನೂ ಗೊತ್ತಿಲ್ಲ. ಅವಳು ಸ್ಟೇಟ್ ಸಿಲೆಬಸ್, ಸಿ ಬಿ ಎಸ್ ಸಿ ಅಲ್ಲ ಅವಳು. ಹಾಗಾಗಿ ಅವಳಿಗೇನು ಎಕ್ಸಾಮ್ ಒಪ್ಪಿಲ್ಲ. ಯಾವಾಗುತ್ತೋ ಅಂತ ಗೊತ್ತಿಲ್ಲ. ಓದ್ತಾನೆ ಇರ್ಬೇಕು ಆಗೋ ತನಕ ಯಾವಾಗ ಅಂತ. ಕೆಲಸ ಆಯ್ತು ಇವತ್ತು. ಸ್ವಲ್ಪ ಉಪ್ಪಿನಕಾಯಿ ಹಾಕಿದೆ. ಉಪ್ಪಿನಕಾಯಿ ಖಾಲಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಕಡಗಾಯಿ ಉಪ್ಪಿನಕಾಯಿ ದಿಢೀರಂತ ಒಂದು ವಾರ ಚೆನ್ನಾಗಿರುತ್ತೆ. ಖಾಲಿ ಆಯಿತು ನಂದು ಒಂದು ವಾರದಲ್ಲೇ. ಇವತ್ತು ಮತ್ತೆ ಎರಡು ಹಾಕಿದ್ದೀನಿ. ಒಗ್ಗರಣೆ ಹಾಕಿಲ್ಲ, ಹೆಚ್ಚಿ ಉಪ್ಪು ಎಲ್ಲ ಹಾಕಿದ್ದೀನಿ, ಖಾರ ಎಲ್ಲ ಹಾಕಿಟ್ಟಿದ್ದೀನಿ. ಕೊನೆಗೆ ಬಾಕ್ಸಿಗೆ ಹಾಕ್ಬೇಕಿತ್ತು, ತೊಳಿಬೇಕಿತ್ತು. ಖಾಲಿ ಮಾಡಿ ಎರಡು ಹೋಳಿದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ನಮ್ಮನೆಯವ್ರು ಅಂದರು ವೀಡಿಯೋ ಮಾಡಿದ್ಯಾ ಅಂದರು, ಮಾಡಿ ಹಾಕಿದ್ದೀನಿ ಅಂದರೆ ತುಂಬ ಚೆನ್ನಾಗಾಗಿತ್ತು. ಎಂಥ ಏನಿದೆ ಎಂಥದ್ದು ತೋತಾಪುರಿ ಅಲ್ಲ, ತೋತಾಪುರಿ ಮಾವಿನಕಾಯಿ ಹಾಕಿದ್ದೆ. ಹೋಳು ಎಷ್ಟು ಚೆನ್ನಾಗಿತ್ತು ಅಂದರೆ, ಎಷ್ಟು ಈಗ ಒಂದು ವಾರ ಆಗಿದೆ ಆದ್ರೂ ಕಟ್ ಕಟ್ಟಲ್ಲಂತೆ, ಚೆನ್ನಾಗಿದೆ. ಸ್ವಲ್ಪ ಎಣ್ಣೆ ಮತ್ತೆ ಉಪ್ಪು ಹಾಕಿ ಕಲಸಿರ್ತೀವಲ್ಲ, ಅರಶಿನ ಹಾಕಿ, ಅವಾಗ ಹೋಳು ಕರಗಲ್ಲ, ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ. ಎಣ್ಣೆ ಹಾಕೋ ಬಿಸಿ ಮಾಡ್ಕ, ಅದರಲ್ಲೇ ಹಾಕೋಚಿನಿ. ಇವತ್ತೇನು ಇಲ್ಲ, ಊಟಕ್ಕೆ ಅನ್ನ ಸಾಂಬಾರ್ ಮಾತ್ರ. ಸೈಡಿಗೆ ಎಂತ ಮಾಡೋದು ನೋಡ್ತಾ ಇದ್ದೀನಿ. ಹಪ್ಪಳ ಇದೆ, ಹಪ್ಪಳನೇ ಇದು ಮಾಡ್ತೀನಿ. ಯಾರೋ ತುಂಬಾ ಕೇಳ್ತಾಯಿದ್ರು ಏನ್ ಹಪ್ಪಳ ಏನ್ ಹಪ್ಪಳ ಅಂತ. ಅದು ಅಕ್ಕಿ ಹಪ್ಪಳ, ನಾವು ಮಾಡಿರೋದು ಅಕ್ಕಿ ಹಪ್ಪಳ. ನಾವು ಯಾವಾಗ್ಲೂ ಅಷ್ಟೇ ಮಾಡ್ತೀವಿ ಅಕ್ಕಿ ಹಪ್ಪಳನ. ಈ ಸಲನೇ ಮತ್ತೆ ಸ್ವಲ್ಪ ಕಡಿಮೆ ಆಯ್ತು. ಚೂರು ಬಿಸಿ ಮಾಡ್ಕೊ. ಈಗ ಮನೇಲೇ ಇರೋದಕ್ಕೆ ಅವಾಗಾದ್ರೆ ಸ್ಕೂಲ್ ಇದ್ದಾಗ ಸಟರ್ಡೆ ಸಂಡೇ ತಲೆ ಸ್ನಾನ ಆಗೋಗ್ತಿತ್ತು. ಈಗ ರಜಾ ಇರೋದಕ್ಕೆ ಯಾವಾಗ ಬೇಕಾವಾಗ ಮಾಡೋದಾಗಿದೆ. ನಂಗೂ ಅಷ್ಟೇ, ತಲೆ ಸ್ನಾನ ಮಾಡೋದೇ ನೆನಪಿರೋದಿಲ್ಲ. ಮಗ ಟಿವಿ ನೋಡ್ತಾ ಇದ್ದಾನೆ, ಅವನಿಗೂ ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ರು, ಬರ್ದಿದ್ದಾನೆ, ಬರೆದು ಟಿವಿ ನೋಡ್ತಾ ಇದ್ದಾನೆ. ಬರೀ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಚ್ತೀನಿ ಅಷ್ಟೇ. ಇದು ಮನೆಯಲ್ಲೇ ತೆಗೆದಿರೋದಲ್ಲ, ಚೆನ್ನಾಗಿರುತ್ತೆ, ಪ್ಯೂರ್ ಆಗಿರುತ್ತೆ. ಮುಂಚೆಲ್ಲ ಎಣ್ಣೆ ಮಾಡ್ತಿದ್ದೆ ಎಲ್ಲ ಹಾಕಿ, ಈಗ ಮಾಡಲ್ಲ, ಇದನ್ನೇ ಹಚ್ತೀನಿ. ಮನೆಯಲ್ಲೇ ತೆಗೆದಿರೋದಲ್ಲ, ಚೆನ್ನಾಗಿರುತ್ತೆ. ತುಂಬಾ ಸೆಕೆ ಇದೆ, ದಿನ ಮಳೆಗಾಲ ಆಗಿದೆ. ಇವತ್ತು ಮಳೆ ಇದೆ ಏನೋ ಗೊತ್ತಿಲ್ಲ, ತುಂಬಾ ಬಿಸಿಲಿದೆ. ಗಾಯ ಆಗಿದೆ. ಇವತ್ತೇನು ಇಲ್ಲ ಕುಡಿಯೋದಕ್ಕೆ, ಜ್ಯೂಸ್ ಏನಾದ್ರು ಮಾಡ್ಕೊಳ್ಳೋಣ ಅಂದ್ರೆ ಹಣ್ಣೆಲ್ಲ ಖಾಲಿ ಆಗಿದೆ. ಮಾವಿನ ಹಣ್ಣು ಇದೆ ಅಷ್ಟೇ, ಪಪ್ಪಾಯ ಇದೆ, ಅದು ಸ್ವಲ್ಪ ಹಣ್ಣಾಗ್ಬೇಕು. ಇವತ್ತು ನಮ್ಮನೆಯವರು ಶುಂಠಿ ನೋಡಕ್ ಹೋಗಿದ್ದಾರೆ, ತುಂಬಾ ದಿನ ಆಗಿತ್ತು ಹೋಗದೆ. ಇವತ್ತು ಹೋಗಿದ್ದಾರೆ, ಶುಂಠಿ ಹುಟ್ಟಿದೆ ಅಂತಿದ್ರು. ಅದೇ ಶುಂಠಿ ಇಲ್ಲ, ಸ್ವಲ್ಪ ತರಕಾರಿ ಹಾಕಿಸ್ಬೇಕು. ಈ ಸಲ ಬದನೆ ಬೀಜ ಕೊಟ್ಟಿದ್ದೀನಿ, ಬೀನ್ಸ್ ಬೀಜನು ಮಾಡಿಟ್ಟಿದ್ದೀನಿ, ಸ್ವಲ್ಪ ಕೊಟ್ಟು ಕಳಿಸ್ಬೇಕು. ನಾವೆಲ್ಲ ಸಣ್ಣವ್ರಿಂದ ಹಚ್ಚಿ ನಮಗೆ ದಾಸವಾಳ ಸೊಪ್ಪನ ಹಚ್ಚೋರು ಅಮ್ಮ. ದಾಸವಾಳ ಸೊಪ್ಪು ಹಚ್ಚಿದ್ರೆ ಚೆನ್ನಾಗಿ ಅನ್ಸುತ್ತೆ ಕೂದಲು. ಇವಾಗ ನಾನು ಇದು ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ, ಇವಳಿಗೂ ಟೈಮು ಸಿಗಲ್ಲ ಪಾಪ. ಈಗ ಕೂದಲು ಉದ್ದಾಗಿದೆ, ಕಟ್ ಮಾಡಿಸ್ಬೇಕಿತ್ತು, ಕಟ್ ಮಾಡ್ಸೋಕ್ಕೂ ಆಗ್ತಿಲ್ಲ. ಎಲ್ಲೂ ಹೊರಗಡೆನೂ ಹೋಗೋ ಹಾಗೂ ಇಲ್ಲ, ನಾನು ಕಟ್ ಮಾಡಿಸ್ಬೇಕಿತ್ತು. ಬಾಳೆಹಣ್ಣು ಹಣ್ಣಾಗಿದೆ ನೋಡೋಣ. ಬಾಳೆಹಣ್ಣಿಂದ ರಸ ಮಾಡ್ಲೇನೆ, ಅದಾದ್ರೆ ತಿಂತಾರೆ, ಬಾಕಿ ಏನ್ ಮಾಡಿದ್ರು ತಿನ್ನಲ್ಲ. ನಂಗ್ ಮಸಾಜ್ ಮಾಡೋದಕ್ಕೆ ಬರಲ್ಲ. ಕಳ್ಳಬೆಕ್ಕು ಬರ್ತಾ ಇದೆ, ಕಳ್ಳಬೆಕ್ಕಿದೆ ನಮ್ಮನೆಯಲ್ಲೊಂದು. ಬಾ ಡ್ಯಾಡಿ, ಇವ್ರು ಡ್ಯಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಾನು ಎಲ್ಲಾರು ಮಾಡಿಸ್ಕೊಂತೀನಿ. ನಂಗೆ ಬರಲ್ಲ, ಸುಮ್ಮನೆ ಎಣ್ಣೆ ಹಚ್ತೀನಿ ಅಷ್ಟೇ. ಡ್ಯಾಡಿ ಬರ್ತಾರಲ್ಲ, ಮಾಡಿಸ್ಕೋಬಾ. ಮನೇಲಿ ಇರ್ತಾರೆ, ಹೆಂಗೆ ಮಧ್ಯಾಹ್ನ ಮನೇಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಅವಂದಲ್ಲ ಎಷ್ಟು ಉದ್ದ ಆಗಿದೆ ಅಂದ್ರೆ ಕೂದ್ಲು
ಅವನಿಗೆ ಜುಟ್ಟ ಹಾಕಣ ಅಂತ ಇದೀನಿ ಹಾಕಣ ಜುಟ್ಟ ಹಾಕಣ ಬನ್ನಿ ಬೆಣ್ಣೆ ಅಲ್ಲ ನಮ್ಮನೆ ತೋಡ್ತಿಂದ ಬೇವಿನ ಸೊಪ್ಪು ತಂದಿದ್ದಾರೆ ಚೆನ್ನಾಗಿದೆ ತೊಳೆದಿದ್ದೆ ಬಿಡಿಸ್ ಬೇಡ ಹೀಗೆ ಮಾಡಿದೆ ತೊಳೆದು ಇದರಲ್ಲಿ ಒಂದು ಬಟ್ಟೆ ಸುತ್ತಿಟ್ಟಿದ್ದೆ ಹೀಗೆ ಮಾಡಿ ಫ್ರಿಜ್ ಅಲ್ಲಿ ಇಟ್ರೆ ಇರುತ್ತೆ ಒಂದು ಕವರಿಗೆ ಹಾಕಿ ತುಂಬಾ ಚೆನ್ನಾಗಿದೆ ಇದು ತುಂಬಾ ಗಮ್ ಅಂತ ವಾಸನೆ ಬರುತ್ತೆ ಇದು ಇನ್ನು ಒಂದಿದೆ ಇದರಲ್ಲಿ ಇದು ಸ್ವಲ್ಪ ದೊಡ್ಡ ಎಲೆದು ಇನ್ನು ಒಂದಿದೆ ಸಣ್ಣ ಎಲೆದು ಅದು ಇನ್ನು ಚೆನ್ನಾಗಿದೆ ನಾನು ಸ್ವಲ್ಪ ಕರಿಬೇವು ಜಾಸ್ತಿ ಯೂಸ್ ಮಾಡದು ಬೇಗ ನಾನು ಇಷ್ಟ ಮಾಡ್ದೆ ನಾನು ಡೈರೆಕ್ಟ್ ಆಗಿ ಹಾಕೋದಕ್ಕಿಂತ ಇಂಡೈರೆಕ್ಟ್ ಆಗಿ ತಿನ್ಸೋದೆ ಜಾಸ್ತಿ ಸಾಂಬಾರಿಗೆ ರುಬ್ಬೋದಕ್ಕೆ ಚಟ್ನಿಗೆ ರುಬ್ಬೋದಕ್ಕೆ ಹಾಗೆ ಮಾಡಿ ತಿನ್ಸ್ತೀನಿ ನೀವು ಅಷ್ಟೇ ಯಾರಾದರೂ ಮನೆಯಲ್ಲಿ ಇಲ್ಲಂದ್ರೆ ಮನೆಯಲ್ಲಿ ಎಲ್ಲ ಎತ್ತಿಟ್ಟು ಎತ್ತಿಟ್ಟು ತಿಂತಾರೆ ನಾನೊಬ್ಳೇ ಅದರ ಊಟ ಜೊತೆ ಇವಳು ಸ್ವಲ್ಪ ತಿನ್ನೋದು ಕಲ್ತಿದಾಳ ಈಗ ಇಲ್ಲಂದ್ರೆ ಎಲ್ಲ ಎತ್ತಿರ್ತಾರೆ ಕೂದಲಿಗೆಲ್ಲ ತುಂಬಾ ಒಳ್ಳೆದಿದೆ ಹಾಗಾಗಿ ಇದರದ್ದು ಚಟ್ನಿ ಪುಡಿ ಮಾಡ್ತಾರಂತೆ ನನಗೆ ಗೊತ್ತಿಲ್ಲ ಏನಾದರೂ ತಿನ್ನಣ ಅನ್ಸ್ತಾ ಇದೆ ಈಗ ಫೇಸ್ ಪ್ಯಾಕ್ ಬೇಡಪ್ಪ ನನ್ನ ಸ್ನಾನ ಆಯ್ತು ಈಗ ನನ್ನ ಫೇಸ್ ಪ್ಯಾಕ್ ನನ್ನ ಸ್ನಾನ ಆಯ್ತು ಅವಳು ದಿನ ಏನಾದ್ರು ಒಂದು ಮಾಡ್ಕೊಂತಾಳೆ ಎಲ್ಲರೂ ನಂಗೆ ಕೊಡ್ತಾಳೋ ನನ್ನ ದಿನ ಇವತ್ತು ಯಾಕೋ ಲೇಟ್ ಆಯ್ತಿಲ್ಲ ಅಂದ್ರೆ ಅವಳು ಅವಳದ್ದು ನಾನು ಒಟ್ಟಿಗೆ ಸ್ನಾನ ಮಾಡ್ತಿದ್ದೆ ನಂದ ತಕ್ಷಣ ಅವಳು ಮಾಡ್ತಿದ್ಲು ಇವತ್ತು ಬಂದಿಲ್ಲ ಅವಳು ಅವಳು ಏನೋ ಕಳಿಸಿದಾರೆ ಅವರು ಟ್ಯೂಷನ್ ನಿಂದ ಮಾಡ್ತಾ ಇದ್ಲು ಪ್ರಾಬ್ಲಮ್ಸ್ ಎಲ್ಲ ಚಿನ್ನಿ ಬದನೆಕಾಯಿ ಇದನ್ನ ಮಾಡೆ नाने सैडे कड़ी नंग अदे ईजी मोने खार आगत डाडी तीन नंग हाक अदे ना तीनलाने बाहेहण स्वल्प शीकरणे मतनी स्वल्प एलु मत वे ऐलकिन हूर्कीन बेल स्वल्प पाक बरसती अस्ट स्वल तुम जिगट पाक अल ಒಂದೆಳೆ ಪಾಕ ಅಷ್ಟೇನೆ ಜೋನಿ ಬೆಲ್ಲ ಹಾಕಿದೆ ನಾನು ಆಮೇಲೆ ಇದನ್ನ ಮಿಕ್ಸಿ ಮಾಡಿ ಅದಕ್ಕೆ ಹಾಕೋದು ಸ್ವಲ್ಪ ಕಾಯಿತುರಿ ಸ್ವಲ್ಪ ಉಪ್ಪು ಅಷ್ಟೇನೆ ರೊಟ್ಟಿ ಜೊತೆ ಮತ್ತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಊಟ ಆದ್ಮೇಲೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಇದು ಎಳ್ಳು ಸ್ವಲ್ಪ ಹಾಕಬೇಕು ತುಂಬಾ ಇಷ್ಟೇ ಒಂದು 3 ಸ್ಪೂನ್ ಅಷ್ಟು ಹಾಕಿದೀನಿ ಒಂದು 10 ರಿಂದ ಒಂದು 15 ಇದಕ್ಕೆ ಬಾಳೆಹಣ್ಣಿಗೆ ಬಾಳೆಹಣ್ಣು ಕೊಟ್ಟೆ ಅಲ್ಲ ನಿಮಗೆ ಒಂದ ಕೊಟ್ಟೆ ಬೇಡ ಅಂತ ಹಟ ಮಾಡಿ ಒಂದ ತಿನ್ಸಿದ್ನಿ ಮತ್ತೊಂದ ಬೇಕ ನಾನು ಹೆಚ್ಚು ಬಿಟ್ಟೆ ಪೂರ್ತಿ ಮತ್ತೆ ಹಾಳಾಗುತ್ತೆ ಅದಂತರ ಗುಂಗರ ಆಡ್ತಾ ಇದೆ ನಮ್ಮನೆ ಫೋನ್ ಮಾಡಿದ್ರು ಊಟಕ್ಕೆ ಬರಲ್ಲ ಅಂತ ಮಗಂಗೆ ಬೇಜಾರಾಗಿದೆ ಅವನು ಮನೆಯಲ್ಲಿ ದಿನ ಮಧ್ಯಾಹ್ನ ಅವರ ಜೊತೆ ಡ್ಯಾಡಿ ಜೊತೆ ಊಟಕ್ಕೆ ಕಾಯ್ತಾ ಇರ್ತಾನೆ ಪಾಪ ಬೇಗ ಊಟ ಮಾಡಿ ಎಷ್ಟು ಜೊತೆ ಊಟ ಮಾಡಿ ಈಗಲೇ ಊಟ ಮಾಡಿ ಅನ್ನ ಸಾರು ಎಲ್ಲ ರೆಡಿ ಆಗಿದೆ ಅವನೇ ಅರ್ಧ ತಿಂದೆ ಇಟ್ಟಿದ್ದಾನೆ ಚಿನ್ನ ಸ್ಪೂನ್ ಕೊಡೆ 12 ಗಂಟೆನೂ ಆಗಿಲ್ಲ 12 ಆಗಿಲ್ಲ ಆಗಿಲ್ಲ ಟೈಮ್ ಆಗಿಲ್ಲ ಇವತ್ತು ಇಷ್ಟು ನಯಸಾಗಿ ಮಾಡ್ಕೊಂಡಿದ್ದೀನಿ ಎಳ್ಳನ್ನ ಕಪ್ಪು ಎಳ್ಳಿದ್ದು ಬಿಳಿ ಎಳ್ಳು ಹಾಕಬಹುದು ಆದ್ರೆ ಕಪ್ಪು ಎಳ್ಳು ಚೆನ್ನಾಗಿರುತ್ತೆ ಬೇಡ ಮಗ ಆಫ್ ಮಾಡು ಒಂದು ಏಲಕ್ಕಿ ಹಾಕಿರ್ತೀವಲ್ಲ ಗಮ್ ಅಂತ ಇದೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ ಆಲೆ ಮನೆ ತರ ವಾಸನೆ ಬರ್ತಾ ಇದೆ ಬೆಲ್ಲ ಕುದಿಸಿದಲ್ಲ ಗಮ್ ಅಂತ ಇದೆ ಸಾಕ್ಬಿಡಿ ಮೂವಿ ನೋಡಣ ಯಾವ್ದಾರು ಊಟ ಮಾಡ್ತಾ ಅಂದಿದ್ರು ಎರಡು ದಿನದಿಂದ ನೋಡ್ತಾ ಇದೀವಿ ಹಾಗೆ ಊಟ ಮಾಡ್ತಾ ಮೂವಿ ನೋಡ್ತಿದ್ವಿ ಇವತ್ತಿಲ್ಲ ನಮ್ಮನೆಯವರು ನಾವೇ ರಾತ್ರಿ ನೋಡಲ್ಲ ಬಿಗ್ ಬಾಸ್ ನಾ ಬೆಳಗ್ಗೆ ನೋಡ್ತೀನಿ ಇಲ್ಲ ಮಧ್ಯಾಹ್ನ ನೋಡ್ತೀನಿ ಬೆಳಗ್ಗೆ ಉಪ್ಪಿಟ್ಟು ತಿಂಡಿ ಉಪ್ಪಿಟ್ಟು ಸ್ವಲ್ಪ ಕಡಿಮೆ ಇದೆ ಅಂತ ಮತ್ತೆ ಅವಳಿಗೆ ಮಂಡಕ್ಕಿ ಮಾಡ್ಕೊಟ್ಟೆ ಮಂಡಕ್ಕಿ ಉಸ್ಲಿ ಮಾಡಿದೆ ಅಂತ ಸ್ವಲ್ಪ ಅದು ಉಳಿದಿದೆ ಉಳಿದಿದೆ ನೋಡಿ ನಿಮ್ಮ ಮಂಡಕ್ಕಿ ಉಸ್ಲಿ ಅವಳಿಗೆ ತುಂಬಾ ಇಷ್ಟ ಅದು ಅವಳು ಇವತ್ತು ಲಾಸ್ಟ್ ಊಟ ತಿಂಡಿಗೆ ಬಂದಿತ್ತು ಇದು ಬೆಲ್ಲದ್ದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಟ್ರೆ ಚೆನ್ನಾಗಿರುತ್ತೆ ತುಂಬಾ ಬೆಲ್ಲ ಹಾಕಬಾರದು ಯಾಕಂದ್ರೆ ಹಣ್ಣೆ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಜೋಳ ಬಿಡಿಸ್ತಾ ಇದ್ದಾಳೆ 2 ದಿನ ಆಗಿತ್ತು ತಂದು ಜೋಳನ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ವಿ ಇವತ್ತು ಬಿಡಿಸ್ತಾ ಇದ್ದೀವಿ ಮೂವಿ ನೋಡ್ತಾ ಇದ್ದೀವಿ ಕೂಡ ಚೆನ್ನಾಗಿರುತ್ತೆ ಇದು ಜೋಳ
ರಾಮು ತಿನ್ನದೆ ಹೋಗ್ತಾನೆ ಹಲ್ಲು ಕಟ್ಟಿದ್ದಾರೆ ಅವನಿಗೆ ತುಂಬಾ ಇಷ್ಟ ಜೋಳ ನನಗೆ ಹಸಿದ ತಿನ್ನೋದಕ್ಕೆ ಇಷ್ಟ ಐದೇ ತಂದಿದ್ದಾರೆ ಕೋಸಂಬರಿ ಚೆನ್ನಾಗಿರುತ್ತೆ ಇದ್ರದ್ದು ಬಿಡಿ ಸರಿಗ ತಡಿ ಮೂವಿ ಮೂವಿ ನೋಡ್ತಾ ಜೋಳ ತಿನ್ನಬೇಕಲ್ಲ ಹೋದ್ರು ನಮ್ಮನೆ ಹಸಿದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ನಮ್ಮನೆದು ಬಾಕ್ಸ್ ಮನೆ ಎಕ್ಸ್ಚೇಂಜ್ ಆಗಿತ್ತು ಅವರ ಫ್ರೆಂಡ್ ಸೆಂಡ್ಗೆ ಕೊಟ್ಟಿದ್ದಾರೆ ಅವರ ಫ್ರೆಂಡ್ ಹೇಳ್ತಿ ಸೆಂಡ್ಗೆ ಕೊಟ್ಟು ಕಳಿಸಿದ್ದಾರೆ ಚಕ್ಲಿ ಒಳ್ಳಲ್ಲಿ ಮಾಡಿದ್ದಾರೆ ಅವರು ಹಾಕು ಮಗ ಬರಿ ಇದೆ ತಿಂದು ತಿಂದು ಹೋಗ್ತಾನೆ ಆಮೇಲೆ ಒಳ್ಳೆ ಕನಿಗಬೇಕು ಹಾಕು ಲಾಕ್ಡೌನ್ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಲಾಕ್ಡೌನ್ ದು ಇಲ್ಲ ಬರಿತಾ ಇದ್ದಾಳೆ ವಾಕ್ ಮಾಡ್ತಾ ಇದೀವಿ ಪಿಕ್ಚರ್ ಮುಗಿತ್ತು ಏನ್ ತಿಂಡಿ ಮಾಡೋಣ ಸಂಜೆ ಚಪಾತಿ ದಾಲ್ ಚಪಾತಿ ಹಿಟ್ಟು ನೆನೆಸಿಟ್ಟಿದ್ದೀನಿ ನಾನು ಅವರಿಗೆ ದಾಲ್ ಮಾಡ್ರಿ ಅಂತ ಹೇಳಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ ಸಾಂಬಾರು ಸುಮಾರು ಉಳಿದಿದೆ ಅನ್ನ ಸಾರು ಯಾರು ಊಟ ಮಾಡಲ್ಲ ಲಾಕ್ಡೌನ್ ಎಫೆಕ್ಟ್ ಇದೆ ಮಾಡ್ತಾ ತೋರಿಸ್ತಿದ್ ಸುಮ್ಮನೆ ಸ್ವಲ್ಪ ಹೆಸರು ಬೇಳೆ ಮತ್ತೆ ತೊಗರೆ ಬೇಳೆ ಬೇಯಿಸಿದ್ದೀನಿ ಮಳೆ ಬರ್ತಾ ಇದೆ ತುಂಬಾ ಗುಡುಗು ಮಿಂಚು ಇದೆ ಹೊರಗಡೆ ಕರೆಂಟ್ ಹೋಗಿತ್ತು ಈ ಕರೆಂಟ್ ಬಂತು ಯು ಪಿ ಎಸ್ ಆಫ್ ಮಾಡಿದ್ವಿ ತೋರಿಸ್ಲಾ ಸುಮ್ಮನೆ ಮಾಡ್ತಾ ಇದ್ರಲ್ಲ ತೋರಿಸ್ತಾ ಇದ್ವಿ ಒಂದ್ ಈರುಳ್ಳಿ ತಗೊಂಡಿದ್ದಾರೆ ಸ್ವಲ್ಪ ಒಣಮೆಣಸು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡು ಟೊಮೆಟೊ ತಗೊಂಡಿದ್ದಾರೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಒಣಮೆಣಸು ಈರುಳ್ಳಿ ಸ್ವಲ್ಪ ಕೆಂಪುಗಾಗೋ ತನಕ ಹುರಿತಾರೆ ಅಷ್ಟೆ ಈರುಳ್ಳಿ ಬೆಂದಿದೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದಾರೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಹಾ ಅಚ್ಚ ಖಾರದ ಪುಡಿ ಸ್ವಲ್ಪ ಈಗ ಟೊಮೆಟೊ ಹಾಕ್ತಾ ಇದ್ದಾರೆ ಕೊನೆಗೆ ಟೊಮೆಟೊ ಬೆಂದ ನಂತರ ದಾಲ್ನ ಹಾಕ್ತಾ ಇದ್ದಾರೆ ಉಪ್ಪು ರುಚಿಗೆ ತಕ್ಕಷ್ಟು ಕೊನೆಗೆ ಸ್ವಲ್ಪ ಬೆಣ್ಣೆ ಚೆನ್ನಾಗಿ ಕುದ್ರೆ ಮುಗೀತು ದಾಲ್ ದಾಲ್ ಆಯ್ತು ಚಪಾತಿ ನಾವು ಉತ್ತಿನೇ ಅವ್ರು ಬೇಯಿಸ್ತಾರೆ ಅದು ಹಾಕಣೆ ಇದೆ ಸಣ್ಣ ಹುಡುಗಿ ಅಲ್ಲ ನನ್ಗನ್ಸಿಟ್ಕೊಳ್ಳಕ್ಕೆ ಈ ಸಲ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಾಗಿದೆ ತುಂಬಾ ನಯಸ್ತರ್ ಮಾಡ್ಕೊಟ್ಟಿದ್ದಾರೆ
ಮತ್ತೆ ತೊಳೆದು ಹಾಕಿತ್ತಲ್ಲ ಗೋಧಿನ ಹಾಗಾಗಿ ಚೆನ್ನಾಗಿ ಬರುತ್ತೆ ಅವರು ದಾಲ್ ಮಾಡಿದ್ರೆ ಎಲ್ಲರಿಗೂ ತುಂಬ ಜಾಸ್ತಿ ಇರುತ್ತೆ ಅಂತ ಚಪಾತಿ ಮೂರು ಚಪಾತಿ ಬೇಕು ನಾನು ಮಾಡಿದ್ರೆ ಎರಡು ತಿನ್ನಲ್ಲ ತುಂಬ ಮಳೆ ಬರ್ತಾ ಇದೆ ಸೌಂಡ್ ಕೇಳುತ್ತೆ ಅನ್ಸುತ್ತೆ ತುಂಬ ಮಳೆ ಬರ್ತಾ ಇದೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ತೀವಿ ಆಗ ಇನ್ನು ಸ್ನಾನ ಮಾಡಿಲ್ಲ ಎಬ್ಸ್ತಾ ಇದೆ ಸ್ನಾನಕ್ಕೆ ಹೋಗಬೇಕು ಅಂತ ಹೋಗ್ತೀನಿ ರೆಡಿ ಆಗಿಲ್ಲ ಮಳೆ ಬರ್ತಾ ಇದೆ ಇಲ್ಲ ಮಳೆ ಬರ್ತಾ ಇದೆ ಹೂ ಎಷ್ಟು ಮಿಂಚ್ತಾ ಇದೆ ಆಯ್ತು ತಿಂಡಿ ಮಾಡಿ ಚಪಾತಿ ಊದಿದ್ದೀನಿ ಕೈ ತೊಳೆದಿಲ್ಲ ಹೊರಗಡೆ ಬಂದೆ ನೋಡೋದಕ್ಕೆ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ತುಂಬ ಗುಡುಕ್ತಾ ಇದೆ ಅಂದರೆ ನೋಡೋಣ ಅಂತ ಬಂದೆ ಹೊರಗೆ